ಸೊ ನಂದು ಯಾವ್ದು ರೆಕಾರ್ಡ್ ಆಗಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಗರಡಿ ಚಿತ್ರದ ಕೊನೆಯ ದಿನ, ಕುಂಬಳಕಾಯಿ ದಿವಸ. ನಾವು ಬಹುಶಃ ನಮ್ಮ ಚಿತ್ರರಂಗದಲ್ಲಿ ನಾವು ನಿರ್ಮಾಣ ಮಾಡಿದಂಥ 16ನೇ ಸಿನಿಮಾ. ಭಾಳ ಜೀವ ತಗೊಂಡಿದ್ದು, ಜೀವ ಅಂದರೆ ಲೈಫ್ ಲಾಂಗ್ ಲಾಂಗ್ ಲೈಫ್. ಸುಮಾರು 1 ವರ್ಷ 3 ತಿಂಗಳು, ಕಾರಣಾಂತರ ಬೇರೆ ಬೇರೆ. ನಾವು ಉದ್ದೇಶಪೂರ್ವಕವಾಗಿ ಯಾವುದು ಡಿಲೇ ಮಾಡಲಿಲ್ಲ, ಆದರೆ ಕತೆಗೆ ಬೇಕಾದಾಗೆ ಕೆಲವು ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಭಾಳ ದಿವಸಗಳ ಮೇಲೆ ಸಿನಿಮಾ ಮಾಡ್ತಿದ್ದೀವಿ. ಮತ್ತು ಭಾಳ ಉತ್ತಮವಾದಂಥ ಒಬ್ಬ ನಿರ್ದೇಶಕರು ನಮ್ಮ ಯೋಗರಾಜ್ ಭಟ್ ಅವರು. ಅವರು ನಾವು ಪಕ್ಕದ ಊರು, ಪಕ್ಕದ ತಾಲೂಕು, 10 ಕಿಲೋಮೀಟರ್ ದೂರದಲ್ಲಿ ಇದ್ದಂಥವ್ರು. ಅದಕ್ಕೆ ಇಬ್ಬರು ಭೇಟಿಯಾಗಬೇಕಾದ್ರೆ ಸುಮಾರು 25 ವರ್ಷ ಬೇಕಾಯಿತು. ಈಗ ಇಬ್ಬರು ಸೇರಿ ನಾವು ಈ ಚಿತ್ರವನ್ನು ಮಾಡಿದ್ದೇವೆ. ಉಳಿದಂಥ ವಿಷಯ ಎಲ್ಲವನ್ನು ಭಟ್ರು ಹೇಳಿಬಿಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಸಹಕಾರ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು. ಒಬ್ಬೊಬ್ಬರು ಅಂತೂ ಒಂದೊಂದು, ನಮ್ಮ ರವಿಶಂಕರ್ ಅಭಿನಯ ನಾನು ಫಸ್ಟ್ ಟೈಮ್ ಅವ್ರ ಜೊತೆಗೆ ಪಾತ್ರ ಮಾಡಿದ್ದು. ಅವ್ರ ಎದುರಿಗೆ ನಿಂತ್ಕೊಂಡು ಮಾಡಬೇಕಾದ್ರೆ ನಮಗೆ ಇದೆ ಜಲ್ ಅಂತದೆ ಅಲ್ಲ. ಅಂಥ ಅದ್ಭುತವಾದಂಥ ಒಬ್ಬ ಕಲಾವಿದ, ಅವ್ರ ಜೊತೆ ಮಾಡುವಾಗ ನಮಗೂ ಎಲ್ಲೋ ಒಂದು ಕಡೆ ಸ್ಫೂರ್ತಿ ಆಗ್ತದೆ. ಅವ್ರು ನೋಡಿ ಕಲಿಯಂಥದ್ದು ಭಾಳಷ್ಟು ಇದೆ. ಮತ್ತು ನಮ್ಮ ಸೂರ್ಯವರು ಏನು ಹೇಳಿದ್ವಿ, 1 ವರ್ಷದಿಂದನು ಕರೆದಾಗೆಲ್ಲ ಬಂದು ಏನೆಲ್ಲ ಮಾಡಿದ್ದಾರೆ. ಸೋನಲ್ ಅವರು ಮಾಡಿದ್ದಾರೆ, ರವಿಯವರು ಉತ್ತಮವಾದಂಥ ಕತೆ. ನಮ್ಮ ಸುಜಯವರು ಕೂಡ ಫಸ್ಟ್ ಟೈಮ್ ಮಾಡಿದರೂ ಕೂಡ ಭಾಳ ಡಿವೋಟೆಡ್, ಏಕೆಂದರೆ ಆ ಬಾಡಿ ಫಿಸಿಕ್ಕು ಕುಸ್ತಿ ಪೈಲ್ವಾನ್ ಥರ ಬೆಳೆಸ್ಬೇಕು ಅಂತೇಳಿ ಮಾಡಿಕೊಂಡಿದ್ದು. ಅದೇ ಜೊತೆ ಧರ್ಮಣ್ಣ, ನಮ್ಮ ರಾಘವ್ ಅವರು ಮಾಡಿದ್ದಾರೆ. ಮತ್ತು ಜೊತೆಗೆ ನಮ್ಮ ಬಾಬು ಕ್ಯಾಮ್ರಾಗ್ಬೇಕು ಎಲ್ಲ ಹೇಳಿದ್ದಾರೆ ಭಟ್ರು. ಮತ್ತೆ ಹೇಳೋ ಅವಶ್ಯಕತೆ, ನಮ್ಮ ಕಡೂರು MLA ಅವರು ಬೆಳ್ಳಿ ಪ್ರಕಾಶ್ ಅವರು. ನಮ್ಮ ಭಟ್ರು ಈಗ 15 ದಿವಸದಿಂದ ಕನ್ವರ್ಸಕ್ಕೆ ಚಾಲು ಮಾಡಿದರು. ಬಂಡೆ ಸೀನಪ್ಪ ಬೇಕು ಅಂತೇಳಿ. ಎಲ್ಲಿಂದ ಬಂಡೆ ಸೀನಪ್ಪ ಅಂತ ನಮ್ಗೆ ಗೊತ್ತಾಗಿದ್ದಿಲ್ಲ. ಅವ್ರು ಬಂದವ್ರಿಗೆಲ್ಲ ಯಾರು ಸೆಟ್ಟಿಗೆ ಚೆನ್ನಾಗಿ ಬಂದ ತಕ್ಷಣ ಏ ಬಂಡೆ ಸೀನಪ್ಪನ ಮಾಡೋಣ. ಮೊನ್ನೆ ಆಕಸ್ಮಿಕವಾಗಿ ನಮ್ಮ ಸ್ನೇಹಿತರು ಅವ್ರ ಮಗಳ ಮದುವೆ ಕರೆಯೋಕ್ಕೆ ನನಗೆ ಅಲ್ಲಿ ಪ್ಯಾಲೇಸ್ ಗ್ರೌಂಡಿಗೆ ಬಂದರು. ಬಂದ ತಕ್ಷಣ ಬಂದು ಏ ಬಂಡೆ ಸೀನಪ್ಪ ಭಾಳ ಕರೆಕ್ಟಾಗಿ ಕರೆ. ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಟ್ಟು ಅವ್ರು ಹೋಗ್ತಾ ಇದ್ರು. ಮತ್ತೆ ಪುನಃ ಪ್ರಕಾಶ್ 1 ನಿಮಿಷ ಬನ್ನಿ ಅಂದ್ವಿ. ಹಿಂಗೆ ಅಂದ ತಕ್ಷಣ ಅವರು ಭಾಳ ಸಂತೋಷದಿಂದ ಮಾಡಿದ. ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಕೂಡ ಅವರು, ಅವ್ರು ಮಾಡಿದ್ದಾರೆ. ತುಂಬ ಸಾಲ ಕೊಡೋರು ಅವರು. ಇದರಲ್ಲಿ ಈಗಾಗಲೇ ಎಲ್ಲ ಸಂಪೂರ್ಣ ಚಿತ್ರೀಕರಣ ಮುಗಿದಿದೆ. ಒಂದು ಗುಡ್ ಇದು ಸ್ಟಾರ್ಟ್ ಆಗಿದ್ದು ಅಂತೇಳಿದ್ರೆ, ನಾವು ಆಡಿಯೋ ಈಗಾಗಲೇ ಸರಿಗಮ್ಮಪ್ಪ ಅವರಿಗೆ 1 ಕೋಟಿ ರೂಪಾಯಿಗೆ ಸೇಲ್ ಮಾಡಿದ್ವಿ. ಒಂದು ಒಳ್ಳೆಯ ಶುಭ ಸೂಚನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ಹಿಂದಿ ಡಬ್ಬಿಂಗ್ ಕೇಳ್ತಾ ಇದ್ದಾರೆ, OTT ಮತ್ತು ಸ್ಯಾಟಲೈಟು ಎಲ್ಲ ಇದ್ದಾವೆ. ನಾವು ಚಿತ್ರೀಕರಣ ಮುಗಿದೆ ಹೊರತು ಯಾರ ಹತ್ರನೂ ಮಾತಾಡೋದು ಬೇಡ ಅಂತೇಳಿ ನಾವು ಅದನ್ನು ತಟಸ್ಥ ಹಿಡಿದ್ವಿ. ಇನ್ಮೇಲೆ ಅದು ಕೂಡ ಮಾಡಿ ಆದಷ್ಟು ಬೇಗ, ಎಷ್ಟು ಸಾಧ್ಯ ಅಷ್ಟು ಬೇಗ ಪಿಕ್ಚರ್ ಫೆಬ್ರವರಿ ಎಂಡ್ ಅಥವಾ March 1st ವೀಕಿಗೆ ನಮ್ಮ ಭಟ್ರು ಮನಸ್ಸು ಮಾಡಿದರೆ ನಾವು ರಿಲೀಸ್ ಮಾಡೋಕ್ಕಾಗ್ತದೆ. ಯಾಕೆಂದರೆ ಮೇ ತಿಂಗಳಿಗೆ ನಾವೆಲ್ಲ ಚುನಾವಣೆಗೆ ಹೋಗಬೇಕು. ಮಾರ್ಚ್ ಮಧ್ಯಂತರದಲ್ಲಿ ನೀತಿ ಸಂಹಿತೆ ಬಂದರೆ ಪಿಕ್ಚರ್ ರಿಲೀಸ್ ಮಾಡೋಕ್ಕಾಗೋದಿಲ್ಲ. ಬಟ್ ಬಹಳ ವರ್ಷಗಳ ನಂತರ ಒಂದು ವಿಭಿನ್ನವಾದಂಥ ಒಂದು ಕತೆ, ಎಲ್ಲರೂ ಎಲ್ಲ ಸಿನಿಮಾದಲ್ಲಿ ಹೇಳ್ತಾರೆ ಭಾಳ ವಿಭಿನ್ನವಾದ ಕತೆ. ಇದರಲ್ಲಿ ಯಾವ ನಾವು ಪ್ರಾರಂಭ ಮಾಡಿದ್ದು ಗುರುಪೂರ್ಣಿಮೆ ಅಂತೇಳಿ. ಗುರುಪೌರ್ಣಿಮೆ ಹೋಗಿ ಬಾದಾಮಿ ಲೊಕೇಶನ್ ನೋಡ್ಕೊಂಬರ್ತಿದ್ದಾಗೆ ಅದನ್ನು ಚೇಂಜ್ ಮಾಡಿ ಗರಡಿ ಟೈಟ್ಲ್ ಹಿಡ್ಕೊಂಬಂದ್ಬಿಟ್ಟು ಮತ್ತು ಎಲ್ಲ ಲೊಕೇಶನ್ಸ್ ಎಲ್ಲ ನೋಡಿಕೊಂಡು ಬಹುಶಃ ನನಗನ್ನಿಸ್ತದೆ ಸಿನಿಮಾದಿಂದ ಹೊರಗೆ ಬಂದಾಗ ಯಾವುದೋ ಒಂದು ಜಗತ್ತಿಂದ ಹೊರಗೆ ಬಂದ್ವಿ ಅನ್ನೋಂಥ ಫೀಲಿಂಗು ನಮ್ಮ ಆಡಿಯನ್ಸ್ಗೆ ಆಗ್ತದೆ. ಮತ್ತು ಇದರಲ್ಲಿ ಯಾವುದೇ ಫೈಟನ್ನು ನಾವು ಉದ್ದೇಶಪೂರ್ವಕವಾಗಿ ತುರುಕಿಲ್ಲ, ಹಾಡುಗಳನ್ನು ಉದ್ದೇಶಪೂರ್ವಕವಾಗಿ ತುರುಕಿಲ್ಲ. ಸೀಕ್ವೆನ್ಸ್ ಫೈಟ್, ಸೀಕ್ವೆನ್ಸ್ ಸಾಂಗ್ಸ್, ಏನು ಕತೆಗೆ ಏನು ಬೇಕು ಅದನ್ನು ಕೂಡ್ಕೊಂಡು ಬಂದಿದೆ. ಅದನ್ನು ಭಾಳ ಅದ್ಭುತವಾಗಿ ನಮ್ಮ ಭಟ್ರು ಸ್ಕ್ರೀನ್ ಪ್ಲೇಯಲ್ಲಿ ತಂದಿದ್ದಾರೆ. ಇನ್ಮೇಲೆ ನಾವು ಮಾಡುವಂಥ ಪ್ರಯತ್ನವನ್ನು ಎಲ್ಲ ಮಾಡಿದ್ದೇವೆ. ಇನ್ನು ಮುಂದೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಹಕಾರ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪ್ರೇಕ್ಷಕರ ಸಹಕಾರ ಸಿಗುತ್ತೆ ಅನ್ನೋಂಥ ಭರವಸೆ ಇದೆ.
ಒಂದು ಒಳ್ಳೆ ಚಿತ್ರವನ್ನು ಮಾಡಿದ್ದೇವೆ ಅಂತ ಹೇಳಿ. ದೋ ಇಟ್ ಈಸ್ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು, ನಾವು ಅಂದ್ಕೊಂಡಿದ್ದಕ್ಕಿಂತ ಸುಮಾರು 50% ಜಾಸ್ತಿ ಆಯಿತು ಬಜೆಟು. ಆದರೆ ಕೂಡ ಒಂದು ತೃಪ್ತಿ ಇದೆ, ಇದು ಕರ್ನಾಟಕದ ಜನ ಇಂಥ ಕಥೆಯನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಇದೆ. ನೋಡೋಣ, ಧನ್ಯವಾದ. ನಂದ, ನಾವು ಈಗ ಕೌರವ ಪ್ರೊಡಕ್ಷನ್ ಹೌಸ್ ಅಂತ ಮಾಡಿದ್ದೀವಿ. ಈಗಾಗಲೇ ಕೌಶಲ್ಯ, ಸುಪ್ರಜಾ, ರಾಮ, ನಮ್ಮ ಶಶಾಂಕ್ ಅವ್ರು ಏನು ಮಾಡ್ತಾರೆ ಅದರಲ್ಲೂ ಕೂಡ ನಮ್ಮದು ಪಾರ್ಟ್ನರ್ಶಿಪ್ ಇದೆ. ಮತ್ತು ಈಗ ಉಳಿದದ್ದು 2-3 ಕಥೆಗಳು ಬರ್ತಾ ಇದ್ದಾವೆ ನಮಗೆ. ಈಗ ನಮ್ಮ ಸೃಷ್ಟಿ ಫುಲ್ ಫ್ಲೆಜ್ ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ. ಹಾಗಾಗಿ ಒಂದು ವರ್ಷಕ್ಕೆ 2-3 ಒಳ್ಳೊಳ್ಳೆ ಕತೆ, ಒಳ್ಳೆ ನಿರ್ದೇಶಕರು ಕತೆಗಳು ಸಿಕ್ಕರೆ, ಉತ್ತಮವಾದ ಕತೆಗಳು ಸಿಕ್ಕರೆ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಆಸೆ ಇದೆ, ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.